ಸ್ಟೂಡೆಂಟ್ಸ್ ಜಾಬ್ ಕಾಸ್ಟಿಂಗ್ ಅಲ್ಲಿ ನನ್ನ ಹತ್ರ ಒಂದು ಪ್ರಾಬ್ಲಮ್ ಇದೆ. ಇದು 6 ಮಾರ್ಕ್ಸ್ ಗೆ ಎಕ್ಸಾಮಿನೇಷನ್ ಬರ್ತಕ್ಕಂತ ಎಲ್ಲಾ ಸಾಧ್ಯತೆಗಳು ಇದೆ. ಓಕೆನಾ? ಕ್ವೆಶ್ಚನ್ ಏನಿದೆ ಅಂತ ಓದೋಣ. ಫಸ್ಟ್ ದಿ ಫಾಲೋಯಿಂಗ್ ಇನ್ಫಾರ್ಮೇಶನ್ ರಿಲೇಟೆಡ್ ಟು ಜಾಬ್ ನಂಬರ್ 520 ಅಂತ ಇದೆ. ಎಷ್ಟಿದೆ 520? ಏನ್ ಹೇಳ್ತದೆ? ಮೆಟೀರಿಯಲ್ ಯೂಸ್ 2000 ರುಪೀಸ್, ಡೈರೆಕ್ಟ್ ವೇಜಸ್ ಡಿಪಾರ್ಟ್ಮೆಂಟ್ ಪಿ ಕ್ಯೂ ಆರ್ ಅಂತ ಹೇಳಿ 40 hours at 10 rupees per unit, 32 hours at 12 rupees per hour, 20 hours at 16 rupees per hour, variable overheads 16,000 labor hours 16,000 rupees, 5,000 labor hours 20,000 rupees, 4,000 labor hours 16,000 rupees. You are required to calculate cost of job number 520 and the price to be charged the profit 25% on selling price ಅಂತ ಇದೆ. ಸೊ ಪ್ರಾಫಿಟ್ 25% ಸೆಲ್ಲಿಂಗ್ ಪ್ರೈಸ್ ಮೇಲೆ ಅಂತ ಹೇಳಿದ್ದಾರೆ. ಈಗ ನಾವು ಜಾಬ್ ಕಾಸ್ಟ್ ಶೀಟ್ ಮಾಡಬೇಕಾದ್ರೆ ಯಾವ ರೀತಿ ಮಾಡೋದು ಅಂತ ನೋಡೋಣ. ಓಕೆನಾ? ಈಗ ಜಾಬ್ ಕಾಸ್ಟ್ ಶೀಟ್, ಓಕೆನಾ, ಜಾಬ್ ನಂಬರ್ 520 ಆಗ್ಬೋದಾ? ಈಗ ಫಸ್ಟ್ ಜಾಬ್ ನಂಬರ್ 520 ಏನ್ ಮಾಡೋದು ಅಂತ ನಾ ಹೇಳ್ಕೊಡ್ತೀನಿ. ಓಕೆನಾ? ಫಸ್ಟ್ ಡೈರೆಕ್ಟ್ ಮೆಟೀರಿಯಲ್ಸ್ ಎಷ್ಟಿದ್ಯಮ್ಮ? ಡೈರೆಕ್ಟ್ ಮೆಟೀರಿಯಲ್ಸ್ ಸೊ 2000 ರುಪೀಸ್ ಇದೆ. ಕರೆಕ್ಟಾ? 2000 ರುಪೀಸ್ ಇದೆ. ಡೈರೆಕ್ಟ್ ಲೇಬರ್ ನೋಡಿ, ಡೈರೆಕ್ಟ್ ಲೇಬರ್ ಗೆ ನಮ್ಮ ಹತ್ರ ಮೂರು ತರ ಲೇಬರ್ಸ್ ಇದ್ದಾರೆ. ಓಕೆನಾ? ಪಿ ಕ್ಯೂ ಆರ್ ಅಂತ ಹೇಳಿ ಅಂದ್ರೆ ಸ್ಕಿಲ್ಡ್, ಅನ್ಸ್ಕಿಲ್ಡ್, ಸೆಮಿ ಸ್ಕಿಲ್ಡ್ ಅಂತ ಇರ್ತಾರೆ. ಒಬ್ಬೊಬ್ಬರಿಗೂ ಒಂದೊಂದ್ ತರ ವೇಜಸ್ ಕೊಡ್ತೀವಿ. ಕರೆಕ್ಟಾ? ಸ್ಕಿಲ್ಡ್ ಅವ್ರಿಗಾದ್ರೆ ಜಾಸ್ತಿ ಕೊಡ್ತೀವಿ, ಅನ್ಸ್ಕಿಲ್ಡ್ ಆದ್ರೆ ಕಡಿಮೆ ಕೊಡ್ತೀವಿ, ಸೆಮಿ ಸ್ಕಿಲ್ಡ್ ಆದ್ರೆ ಸ್ವಲ್ಪ ಪರವಾಗಿಲ್ಲ ಅಂತ ಕೊಡ್ತೀವಿ. ಕರೆಕ್ಟಾ? ಸೊ ಆ ತರ ಡೈರೆಕ್ಟ್ ಲೇಬರ್ ಅಥವಾ ಡೈರೆಕ್ಟ್ ವೇಜಸ್ ಎಷ್ಟು ಕೊಡ್ತಾ ಇದೀವಿ ಅಂದ್ರೆ ಮೂರು ಡಿಪಾರ್ಟ್ಮೆಂಟ್ ಇದೆ ಪಿ ಕ್ಯೂ ಆರ್ ಅಂತ ಹೇಳಿ. ಅದರಲ್ಲಿ ಪಿ ಡಿಪಾರ್ಟ್ಮೆಂಟ್ ನಲ್ಲಿ 40 ಜನ ಕೆಲಸ ಮಾಡ್ತಾ ಇದ್ರೆ ಅವ್ರಿಗೆ 10 ರೂಪಾಯಿ ಪ್ರಕಾರ ಅಂದ್ರೆ 400 ರೂಪಾಯಿ ಕೊಡ್ತೀವಿ. ಕರೆಕ್ಟಾ? ಇಲ್ಲಿ 32 ಗಂಟೆ ಕೆಲಸ ಮಾಡಿದ್ದಾರೆ, ಇವ್ರಿಗೆ ಒಂದ್ ಅವರ್ಗೆ 12 ರೂಪಾಯಿ ಕೊಡ್ತಾ ಇದ್ವಿ. ಓಕೆನಾ? ನೆಕ್ಸ್ಟ್ 20 ಅವರ್ ಕೆಲಸ ಮಾಡ್ತಾ ಇದ್ರೆ ಇವ್ರಿಗೆ 16 ರೂಪಾಯಿ ಕೊಡ್ತಾ ಇದ್ವಿ. 12 × 32 = 320 ರೂಪಾಯಿ ಕೊಡ್ತಾ ಇದ್ವಿ. ಕರೆಕ್ಟಾ? ಇವ್ರನ್ನ ಎಷ್ಟು ಕೊಡ್ತಾ ಇದೀವಿ? 384 ರೂಪಾಯಿ. ಅಲ್ಲಿಗೆ ಟೋಟಲ್ ಡೈರೆಕ್ಟ್ ವೇಜಸ್ ಎಷ್ಟು ಕೊಡ್ತಾ ಇದೀವಿ ಅಂತ ಹೇಳಿದ್ರೆ 711 ರೂಪಾಯಿ ಕೊಡ್ತಾ ಇದ್ವಿ. ಕರೆಕ್ಟಾ? ಇದು ನಮಗ್ ಬಂದಿರತಕ್ಕಂತ ಲೆಕ್ಕಾಚಾರ. ಅಲ್ಲಿಗೆ ಡೈರೆಕ್ಟ್ ಮೆಟೀರಿಯಲ್, ಡೈರೆಕ್ಟ್ ವೇಜಸ್ ಎರಡು ಸೇರಿಸಿದ್ರೆ ನಮ್ಗೆ ಎಂತ ಬರುತ್ತೆ? ಪ್ರೈಮ್ ಕಾಸ್ಟ್ ಬರುತ್ತೆ. ಕರೆಕ್ಟಾ? ಈ ಪ್ರೈಮ್ ಕಾಸ್ಟ್ ಟೋಟಲ್ ಮಾಡಿದ್ರೆ 3104 ರುಪೀಸ್ ಆಗ್ತಾ ಇದೆ. ಇದಕ್ಕೆ ನಾನು ಏನು ಆಡ್ ಮಾಡಬೇಕು ಅಂತ ಹೇಳಿದ್ದೆ? ಫ್ಯಾಕ್ಟರಿ ಅಂತ ಹೇಳಿದೆ. ಕರೆಕ್ಟಾ? ಫ್ಯಾಕ್ಟರಿ ಓವರ್ ಹೆಡ್ಸ್ ಅಂತ ಹೇಳಿದೆ. ಕರೆಕ್ಟಾ? ನೋಡಿ, ಈ ಫ್ಯಾಕ್ಟರಿ ಓವರ್ ಹೆಡ್ ಅಲ್ಲಿ ಯೂಶುವಲ್ ಆಗಿ ಓಕೆನಾ ಏನ್ ಮಾಡ್ತಾ ಇದ್ರೆ ಪಿ ಕ್ಯೂ ಆರ್ ಅನ್ನೋ ಕೆಲಸ ಮಾಡ್ತಾ ಇದ್ದಾರೆ. ಓಕೆನಾ? ಒಬ್ಬೊಬ್ಬರಿಗೆ ಒಂದೊಂದ್ ತರ ಮಾಡ್ತಾ ಇದ್ರೆ, ಒಬ್ಬನು ಏನ್ ಹೇಳ್ತಾ ಇದ್ದಾನೆ ಅಂದ್ರೆ 16,000 ಲೇಬರ್ ಅವರ್ಸ್ ಮಾಡಿದ್ದಾರೆ, ಅವ್ರಿಗೆ 16,000 ರೂಪಾಯಿ ಕೊಡ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ. ನೋಡಿ, 16,000 ರೂಪಾಯಿ ಕೊಡ್ತಾ ಇದೀವಿ ಎಷ್ಟು ಗಂಟೆಗೆ? 16,000 ಅವರ್ಸ್ ಗೆ. ಕರೆಕ್ಟಾ? ಆದ್ರೆ ಪಿ ಆಕ್ಚುಯಲ್ ಆಗಿ ಮಾಡಿರೋದು ಎಷ್ಟು ಅವರು? 40 ಅವರ್ಸ್ ಅಷ್ಟೇ. ಕರೆಕ್ಟಾ? 16,000 ರೂಪಾಯಿ 16,000 ಗಂಟೆಗಾದ್ರೆ 40 ಅವರ್ಸ್ ಎಷ್ಟು ಆಗುತ್ತೆ ಅಂದ್ರೆ 40 ರುಪೀಸ್ ಆಗುತ್ತೆ. ಕರೆಕ್ಟಾ? ಹಾಗೆ ಇಲ್ಲಿ ಟೋಟಲ್ 10,000 ರೂಪಾಯಿ ಕೊಟ್ಟಿದೀವಿ ಎಷ್ಟು ಗಂಟೆಗೆ? ಸಾರಿ, 20,000 ಅಲ್ವಾ, 20,000 ಕೊಟ್ಟಿದೀವಿ. ಅಷ್ಟು ಎಷ್ಟು? 10,000 ಗಂಟೆಗೆ. ಹಾಗಾದ್ರೆ ಕ್ಯೂ ಎಷ್ಟು ಗಂಟೆ ಕೆಲಸ ಮಾಡ್ತಾ ಇದ್ರೆ? 32. ಅಲ್ಲಿಗೆ 2 ರೂಪಾಯಿ ಅಂದ್ರೆ 64 ರೂಪಾಯಿ ಆಗುತ್ತೆ. ಕರೆಕ್ಟ್ ಅನ್ನ? ಆರು ಆಕ್ಚುಯಲ್ ಆಗಿ 16,000 ರೂಪಾಯಿ ಕೊಡ್ತಾ ಇದೀವಿ 4,000 ಗಂಟೆಗೆ. ಕರೆಕ್ಟಾ? 4 ರೂಪಾಯಿ ಆಯ್ತು. 20 ರೂಪಾಯಿ ಅಂದ್ರೆ ಇವ್ರಿಗೆ ಎಷ್ಟು ಕೊಡ್ತಾ ಇದೀವಿ? 80 ರೂಪಾಯಿ ಕೊಡ್ತಾ ಇದ್ವಿ. ಕರೆಕ್ಟಾ? ಹಾಗಾದ್ರೆ ಟೋಟಲ್ ಲೆಕ್ಕ ಹಾಕಿದ್ರೆ ಓಕೆನಾ, ಟೋಟಲ್ ಲೆಕ್ಕ ಹಾಕಿದ್ರೆ ನಮಗೆ 4, 14, 18 ಕರೆಕ್ಟಾ 184 ರುಪೀಸ್ ಬರ್ತಾ ಇದೆ. ಇದನ್ನ ಚಾರ್ಜ್ ಆಡ್ ಮಾಡಿದ್ರೆ ನಮಗೆ
3288 rupees ಆಗ್ತಾ ಇದೆ ಕರೆಕ್ಟಾ ಈ 3288 ನ ಇನ್ನೇನು ಕಾಸ್ಟ್ ಇಲ್ಲ ಅಂದ್ರೆ ಇದನ್ನ ಏನಂತ ಕರೆಯೋಣ ಟೋಟಲ್ ಕಾಸ್ಟ್ ಅಂತ ಹೇಳ್ತೀವಿ ಅಂದ್ರೆ ಒಂದು ವಸ್ತುವನ್ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ನಮಗೆ ಆಗ್ತಾ ಇರತಕ್ಕಂತ ಖರ್ಚು ಇದಕ್ಕೆ ಖಂಡಿತ ಏನು ಆಡ್ ಮಾಡಬೇಕು ನಾವು ಪ್ರಾಫಿಟ್ ಆಡ್ ಮಾಡಬೇಕು ಕರೆಕ್ಟಾ ಪ್ರಾಫಿಟ್ ಆಡ್ ಮಾಡಬೇಕು ಆದ್ರೆ ಪ್ರಾಫಿಟ್ ಯಾವದರ ಮೇಲೆ ಕ್ಯಾಲ್ಕುಲೇಟ್ ಮಾಡೋ ಅಂತ ಹೇಳಿದಾನೆ ಕಾಸ್ಟ್ ಮೇಲೆ ಮಾಡೋ ಅಂತ ಹೇಳಿದಾನ ಪ್ರಾಬ್ಲಮ್ ನಲ್ಲಿ ಇರಲ್ಲ ಸೆಲ್ಲಿಂಗ್ ಪ್ರೈಸ್ ಮೇಲೆ ಮಾಡೋ ಅಂತ ಹೇಳ್ತಾ ಇದಾನೆ ಸೆಲ್ಲಿಂಗ್ ಪ್ರೈಸ್ ಗೊತ್ತಿದ್ಯಾ ನಿಮಗೆ ನನಗೂ ಗೊತ್ತಿಲ್ಲ ನಿಮಗೂ ಗೊತ್ತಿಲ್ಲ ಅದಕ್ಕೆ ನಾನು ಏನು ಮಾಡ್ತೀನಿ ಅಂದ್ರೆ ಓಕೆನಾ ಸೆಲ್ಲಿಂಗ್ ಪ್ರೈಸ್ ಮೇಲೆ ಆಗಿರೋದ್ರಿಂದ ನಾನು ಸೆಲ್ಲಿಂಗ್ ಪ್ರೈಸ್ ಅಥವಾ ಸೇಲ್ಸ್ ಅಂತ ಕರೀತೀನಿ ಓಕೆನಾ ಸೇ ಸಪೋಸ್ 100 ರೂಪಾಯಿ ಸೇಲ್ಸ್ ಇದೆ ಅಂತ ಅನ್ಕೋ ಒಂದು ವಸ್ತುನ 100 ರೂಪಾಯಿಗೆ ಮಾರಿದಿ ಅಂತ ಅನ್ಕೋ ಆ 100 ರೂಪಾಯಿ ನಲ್ಲಿ ಎಷ್ಟು ಪರ್ಸೆಂಟ್ ಪ್ರಾಫಿಟ್ ಇದೆ ಅಂತ 25% ಅಲ್ಲಿ 25 ರೂಪಾಯಿ ಪ್ರಾಫಿಟ್ ಇರುತ್ತೆ 25 ರೂಪಾಯಿ ಪ್ರಾಫಿಟ್ ಇದ್ರೆ ನಿಮಗೆ ಅಸಲು ಎಷ್ಟು ಆಗುತ್ತೆ ಕಾಸ್ಟ್ ಎಷ್ಟು ಆಗುತ್ತೆ 75 ಆಗುತ್ತೆ ಈ ನಿಜ ಗೊತ್ತಲ್ವಾ ನಮಗೆ 100 ರೂಪಾಯಿ ಒಂದು ವಸ್ತು ಮಾರಿದ್ರೆ ಆ 100 ರೂಪಾಯಿ ನಲ್ಲಿ 25 ರೂಪಾಯಿ ಲಾಭ ಇದೆ ಅಂದ್ರೆ ನಮ್ದು ಕಾಸ್ಟ್ ಅಂದ್ರೆ ಅಸಲು ಎಷ್ಟು ಆಗಿರುತ್ತೆ 75 ರೂಪಾಯಿ ಆಗುತ್ತೆ ಹಾಗಾದ್ರೆ ಈ 75 ರೂಪಾಯಿಗೆ ಎಷ್ಟು ಖರ್ಚಾಗಿದೆ ಅಂತ ಗೊತ್ತಿದೆ ಹಾಗಾದ್ರೆ 3288 ಇದು ಎಷ್ಟಕ್ಕೆ 75 ಕ್ಕೆ 25 ಪ್ರಾಫಿಟ್ ಗೆ ಎಷ್ಟು ಆಗುತ್ತೆ ಹೇಳ ಬನ್ನೋಣ 1096 ರೂಪೀಸ್ ಪ್ರಾಫಿಟ್ ಆಗುತ್ತೆ ಕರೆಕ್ಟ್ ಆ ಈ ಪ್ರಾಫಿಟ್ ನ ಆಡ್ ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ 4384 ರೂಪಾಯಿ ಸೇಲ್ಸ್ ಆಗುತ್ತೆ ಇಷ್ಟು ಮಾಡಿದ್ರೆ ಎಷ್ಟು ಮಾರ್ಕ್ಸ್ 6 ಮಾರ್ಕ್ಸ್ ಈಸಿ ಇದೆಯಾ ಅಲ್ವಾ ಈಸಿ ಇದೆಯಾ ಕಲಿ ಬರ್ಕೊಳ್ಳಿ